Welcome to fifth session of English class, Unit 6, The Discovery, Highlights and Extracts of this lesson. Unit 7, Colors of Silence, Highlights of the lesson. Now, first of all, now ili characters na tilkolbekagutte. Ili main important agi story run agode more characters. Ondu seaman, ondu Columbus. ಅಷ್ಟೇ ಅಲ್ವಾ ಆ ಸೀಮೆನ್ನಲ್ಲಿ ಪೆಪೆ ಪೆಡ್ರೋ ಫ್ರಾನ್ಸಿಸ್ಕೋ ಡಿಯಾಗೋ ಯುವಾನ್ ಎಲ್ಲರೂ ಅಲ್ಲೇ ಬರ್ತಾರೆ ಗುಲೆರ್ಮೋ ಐರಿಸ್ ಎಲ್ಲರೂ ಸೀಮೆನ್ನೆ ಅವರೆಲ್ಲರೂ ಈಗ ಹೇಗೆ ಪ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಅಲ್ವಾ ದ ಸೀಮೆನ್ ಗೆಟ್ಸ್ ಡ್ರಂಕ್ ಅವರು ಕುಡಿದು ಹಾಡು ಹೇಳ್ತಿರ್ತಾರೆ ಯಾತಕ್ಕಾಗಿ ಹಾಡು ಹೇಳ್ತಾ ಇದ್ದಾರೆ ಆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಸೀಮೆನ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ಈ ಮೂರು ಇಂಪಾರ್ಟೆಂಟ್ ವರ್ಡ್ಸನ್ನು ಇಟ್ಕೊಳ್ಬೇಕಾಗತ್ತೆ ಯಾಕೆ ಅವರು ಹಾಡು ಹೇಳ್ತಾರೆ ಕುಡಿದ್ಬಿಟ್ಟು ದೇವರ್ ಡೆಸ್ಪರೇಟ್ ಒಂದು ಪಾಯಿಂಟು ದೇವರ್ ಡೆಸ್ಪರೇಟ್ ಯಾತಕ್ಕಾಗಿ ಡೆಸ್ಪರೇಟ್ ಆಗಿದ್ರು ಅನ್ನೋದು ನೆಕ್ಸ್ಟ್ ಕ್ವಶನ್ ಬರುತ್ತೆ ಫ್ರಮ್ ದೇವರ್ ಅವೇ ಫ್ರಮ್ ದಿಯರ್ ಹೋಮ್ ಫಾರ್ ಅ ಲಾಂಗ್ ಟೈಮ್ ಅವರು ವಾಯೇಜ್ ಮಾಡಿ ಮಾಡಿ ನಿಮಗೆ ಗೊತ್ತು ಈ ಪಾಠದ ಹೆಸರೇ ಡಿಸ್ಕವರಿ ಅಂತ ಸೊ ಕೊಲಂಬಸ್ ವಾಸ್ ಇಂಟೆಂಟ್ ಟು ಡಿಸ್ಕವರ್ ಅ ನ್ಯೂ ಲ್ಯಾಂಡ್ ಅವರು ಈ ಪಾಠದ ಸ್ವಲ್ಪ ಬ್ಯಾಕ್ಗ್ರೌಂಡ್ಗೆ ಹೋಗೋಣ ಕೊಲಂಬಸ್ಸು ಇಸಾಬೆಲ ರಾಣಿ ಸ್ಪೇನ್ ರಾಣಿಗೆ ಪ್ರಾಮಿಸ್ ಮಾಡಿರ್ತಾನೆ ನಾನು ಖಂಡಿತವಾಗ್ಲೂ ಡಿಸ್ಕವರ್ ಮಾಡ್ತೀನಿ ಒಂದು ಲ್ಯಾಂಡನ್ನು ಯಾವ ಎಲ್ಲಿ ಭೂಮಿಯಲ್ಲಿ ಹೊಸ ಪ್ರದೇಶವನ್ನು ಕಂಡಿಡ್ಕೊಂಡು ಬರ್ತೀನಿ ವಿ ವಿಲ್ ಎಸ್ಟಾಬ್ಲಿಷ್ ಅವರ್ ಕಾಲೋನೀಸ್ ಅಂತ ಹೇಳ್ಬಿಟ್ಟು ಹಾಗೆ ಇಸಾಬೆಲ ರಾಣಿ ಕೂಡ ಪ್ರಾಮಿಸ್ ಮಾಡಿರ್ತಾಳೆ ಕೊಲಂಬಸ್ಗೆ ನಾನು ಅರ್ಧ ಒಂದು ಆ ಏನು ಡಿಸ್ಕವರ್ ಮಾಡ್ತೀರಾ ಅದಕ್ಕೆ ಅರ್ಧದಲ್ಲಷ್ಟು ನಿನಗೆ ನಾ ರಾಜ್ಯವನ್ನು ಕೊಡ್ತೀನಿ ಅಂತೇಳಿ ಸೊ ಕೊಲಂಬಸ್ ಹೊರಡ್ತಾನೆ ಅವನು ಹೊರಡಬೇಕಾದ್ರೆ ಹೀ ಟೇಕ್ಸ್ 50 ಕ್ರೂಮೇಟ್ಸ್ ಈ ಸೀಮೆನ್ಗೆ ನಾವು ಕ್ರೂಮೇಟ್ಸ್ ಅಂತಲೂ ಕರಿತೀವಿ ಆಯಿತಾ ಈ ಭಾಳ ಇಂಪಾರ್ಟೆಂಟ್ ವರ್ಡು ಈ ಒಂದು ಪಾಠದಲ್ಲಿ ಇದನ್ನ ನೆನ್ಪಿಟ್ಕೋಬೇಕು ಈಗ ಸೀಮೆನ್ ಕ್ಯಾರೆಕ್ಟರ್ ಬರೋಣ ಈ ಕ್ರೂಮೇಟ್ಸ್ ದ ಡ್ರಾಮಾ ದ ಪ್ಲೇ ಸ್ಟಾರ್ಟ್ಸ್ ವಿತ್ ಅ ಸಾಂಗ್ ಏನು ಹಾಡು ಹೇಳ್ತಾರೆ ಯಾಕೆ ಹಾಡು ಹೇಳ್ತಾರೆ ದೇವರ್ ಡೆಸ್ಪರೇಟ್ ಯಾಕೆ ಡೆಸ್ಪರೇಟ್ ಆಗಿದ್ರು ದೇವರ್ ಅವೇ ಫ್ರಮ್ ದಿಯರ್ ಹೋಮ್ ಫಾರ್ ಅ ಲಾಂಗ್ ಟೈಮ್ ಆ್ಯಂಡ್ ದೇವರ್ ನಾಟ್ ಏಬಲ್ ಟು ಡಿಸ್ಕವರ್ ಎನಿ ಲ್ಯಾಂಡ್ ಎಲ್ಲೂ ಭೂಮಿ ಕಾಣಿಸ್ತಾನೆ ಇಲ್ಲ ಅವರಿಗೆ ಎಷ್ಟೋ ತಿಂಗಳಾನ್ಗಟ್ಟಲೆ ಅವರು ವಾಯೇಜ್ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟು ಅಯ್ಯೋ ಇನ್ನೂ ಎಷ್ಟು ದೂರ ಹೋಗೋದಪ್ಪ ಸುಮ್ಮನೆ ಎಲ್ಲೂ ಗೊತ್ತು ಗುರಿ ಇಲ್ಲದೆ ಹೋಗ್ತಾ ಇದ್ದೀವಿ ವಾಪಸ್ ಹೋಗೋಣ ಅಂತೇಳಿ ಅವರು ಡೆಸ್ಪರೇಷನ್ನ ಕುಡಿದು ಹಾಡೇಳೋ ಮೂಲಕ ಆ ಫ್ಯೂರಿಯಸ್ನ ತೋರಿಸ್ತಾರೆ ಹಾಗೆ ಏನು ಮ್ಯೂಟಿನಿ ರಿವೋಲ್ಟ್ ದೇ ಆರ್ ರಿವೋಲ್ಟಿಂಗ್ ದೇ ಆರ್ ರಿವೋಲ್ಟಿಂಗ್ ಅಗೇನ್ಸ್ಟ್ ದ ಕ್ಯಾಪ್ಟನ್ ಕೊಲಂಬಸ್ ಆ ಶಿಪ್ದು ಕ್ಯಾಪ್ಟನ್ ಯಾರು ಕೊಲಂಬಸ್ ಆ ಶಿಪ್ ನೇಮನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಆ ಶಿಪ್ ನೇಮ್ ಬಂದು ಸಾಂತಾ ಮರಿಯಾ ಅಂತ ಹೇಳಿ ಆಯಿತಾ ನಿಮಗೆ ಗೂಗಲಲ್ಲಿ ಹೋದರೆ ಇಂಟರ್ನೆಟ್ಟಲ್ಲಿ ಶಿಪ್ದು ಚಿತ್ರ ಸಿಗತ್ತೆ ಕೊಲಂಬಸ್ದು ಚಿತ್ರಗಳು ಸಿಗತ್ತೆ ಹಾಗೆ ಅವರು ಹೇಗೆ ಲ್ಯಾಂಡನ್ನು ಲ್ಯಾಂಡ್ ಮಾಡುವಾಗ ಇರ್ತಕ್ಕಂಥ ಚಿತ್ರಗಳು ಕೂಡ ತುಂಬ ಇದ್ದಾವೆ ಅದನ್ನೆಲ್ಲ ನೋಡಿ ನೀವೀಗ ಸಮಯ ಇದೆಯಲ್ವಾ ಅದನ್ನು ನೋಡಿದಾಗ ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ ಈ ಪ್ಲೇ ಸೊ ಈ ಕ್ರೂಮೇಟ್ಸು ಈ ರೀತಿ ಅವರು ತಮ್ಮ ರಿವೋಲ್ಟನ್ನು ತಮ್ಮ ಆ್ಯಂಗರನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಸೀನು ಇಲ್ಲಿ ಈ ಡ್ರಾಮಾದಲ್ಲಿ ಟೋಟಲ್ 6 ಸೀನ್ಸ್ ಇದೆ ಇಲ್ಲಿ ಆಯಿತಾ ಒಂದೊಂದು ಸೀನಲ್ಲೂ ಒಬ್ಬೊಬ್ಬರು ಸಂಭಾಷಣೆಗಳಿದೆ ಈ ಸಂಭಾಷಣೆಗಳೆಲ್ಲ ಸ್ವಲ್ಪ ಓಲ್ಡ್ ಇಂಗ್ಲೀಷಲ್ಲಿದ್ದಾವೆ ಆದ್ದರಿಂದ ನಿಮಗೆ ಒಂಚೂರು ಬೇಜಾರಾಗ್ಬೋದು ಬಟ್ ನಾವು ಅದನ್ನು ಸುಲಭೀಕರಣ ಮಾಡೋಣ ಈಗ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ನೆಕ್ಸ್ಟು ಬಂದರೆ ಕೊಲಂಬಸ್ ಅನ್ನೋ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ದಿಸ್ ಲೆಸನ್ ಇಸ್ ಕೊಲಂಬಸ್ ಕೊಲಂಬಸ್ ಬಗ್ಗೆ ಬಂದಾಗ ನೀವು ಯಾವ ಯಾವ ಕೀ ವರ್ಡ್ಸನ್ನು ನೆನ್ಪಿಟ್ಕೋಬೇಕು ಯೋಚನೆ ಮಾಡಿ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಒಂದು ವಿಷನ್ ಈ ವಾಸ್ ಅ ಸ್ಟ್ರಾಂಗ್ ಕ್ಯಾಪ್ಟನ್ ಈ ಹ್ಯಾಡ್ ಅ ವಿಷನ್ ನಮಗೆ ವಿಷನ್ ಅಂದರೆ ಏನು ಎರಡು ಅರ್ಥ ಬರುತ್ತೆ ನೋಡಿ ವಿಷನ್ ಅಂದರೆ ಏನು ಕಣ್ಣು ದೃಷ್ಟಿ ಆದರೆ ಇಲ್ಲಿ ವಿಷನ್ ಅಂತಂದರೆ ಏನು ಅವನಿಗೊಂದು ಡ್ರೀಮ್ ಇತ್ತು ನಾನು ಡಿಸ್ಕವರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಡ್ರೀಮ್ ಇತ್ತು ಆಯಿತಾ ಅದು ಈ ವಿಷನ್ ಅಂತಕ್ಕಂಥ ಪದ ಭಾಳ ಇಂಪಾರ್ಟೆಂಟ್ ವರ್ಡು ಕೊಲಂಬಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಆಮೇಲೆ ಆ ವಿಷನ್ನ ಅವನು ರಿಯಲೈಸ್ ಮಾಡಬೇಕು ಅಂದಾಗ ಇಫ್ ಹಿ ವಾಂಟ್ಸ್ ಟು ರೀಚ್ ಹಿಸ್ ಡೆಸ್ಟಿನಿ ಅವನು ಬಹಳ ಅವಶ್ಯಕವಾದಂತಹ ಒಂದು ಕ್ಯಾರೆಕ್ಟರ್ ಏನಿತ್ತು ಅವನಲ್ಲಿ ಡಿಟರ್ಮಿನೇಷನ್ ದೃಢವಾದಂತಹ ಒಂದು ಮನೋಭಾವನೆ ಅವನಲ್ಲಿ ಇತ್ತು ನಾ ಖಂಡಿತವಾಗ್ಲೂ ಎಷ್ಟೇ ಅಡಚಣೆ ಬಂದರೂ ಸೇರ್ತೀನಿ ಅಂತಕ್ಕಂಥದ್ದು ಹಾಗೆ ನೆಕ್ಸ್ಟ್ ಏನು ಇನ್ನೊಂದು ಕ್ಯಾರೆಕ್ಟರು ಕೊಲಂಬಸ್ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಈ ಹ್ಯಾಡ್ ಪರ್ಸಿವಿಯರೆನ್ಸ್
ಪರ್ಸಿವಿಯರೆನ್ಸ್ ಅಂದ್ರೇನು? ಸತತವಾದ ಪ್ರಯತ್ನ. ಎಷ್ಟೇ ಸೋಲುಗಳು ಬಂದರೂ, ಈಗ ನೋಡಿ ಲಾಕ್ಡೌನ್ ಆಗಿದೆ, ನಿಮಗೆಲ್ಲ ಬೇಜಾರಾಗಿರ್ಬೋದು, ಅಯ್ಯೋ ಓದಿ ಪ್ರಿಪೇರ್ ಆಗಿದ್ವಿ ಎಕ್ಸಾಮ್ಗೆ, ಈ ಥರ ಪೋಸ್ಟ್ಪೋನ್ ಆಗೋಯ್ತಲ್ಲ ಅಂತನ್ಬಿಟ್ಟು. ಬಟ್ ಆ ಆತ್ಮವಿಶ್ವಾಸವನ್ನು ಕಳ್ಕೊಳ್ದೆ, ಆತ್ಮಸ್ಥೈರ್ಯವನ್ನು ಕಳ್ಕೊಳ್ದೆ ನಾನು ಇನ್ನೂ ಪರ್ಸಿವಿಯರ್ ಮಾಡ್ತಾ, ಹೋಪ್ಸನ್ನು ಇಟ್ಕೊಂಡು ನಾನು ಇನ್ನೂ ಚೆನ್ನಾಗಿ ಮಾಡ್ತಕ್ಕಂಥ ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡ್ತಕ್ಕಂಥ ಒಂದು ಅವಕಾಶ ಸಿಕ್ತು ನನಗೆ, ಇನ್ನೂ ಪುನರ್ಮನನ ಮಾಡ್ಕೊಳ್ತೀನಿ ಅಂತ ಪರ್ಸಿವಿಯರ್ ಮಾಡ್ತೀವಿ ನೋಡಿ, ದಟ್ ಈಸ್ ಪರ್ಸಿವಿಯರೆನ್ಸ್. ಓಕೆ, ಇದಿಷ್ಟು ಕ್ಯಾರೆಕ್ಟರ್ಸ್ ನಾವು ಕೊಲಂಬಸ್ ಬಗ್ಗೆ ಭಾಳ ಚೆನ್ನಾಗಿ ಇರಬೇಕು. ಆಮೇಲೆ ಕೊಲಂಬಸ್ ಬಗ್ಗೆ ಇನ್ನೇನೇನು ಮಾತಾಡ್ಬೋದು ಅಂತ ಹೇಳಿದಾಗ, ಕೊಲಂಬಸ್ಸು ಎರಡು ವಿಷಯಗಳನ್ನ ತಾನು ಪಾಠ ಕಲಿತಾನೆ ಈ ಒಂದು ಜರ್ನಿಯಲ್ಲಿ, ಈ ವಾಯೇಜಲ್ಲಿ. ಒಂದು, ಅವನು ಅನ್ಬ್ರಿಡಲ್ ಟಂಗ್. ವಾಟ್ ಈಸ್ ದಿಸ್ ಅನ್ಬ್ರಿಡಲ್ ಟಂಗ್? ನಮಗೂ ಈ ಅನುಭವ ಆಗಿದೆ ಅಲ್ವಾ ಮಕ್ಕಳ? ಯಾರಾದರೂ ನಮ್ಮ ವಿರೋಧವಾಗಿ ವ್ಯಕ್ತಪಡಿಸ್ತಾ ಇದ್ದರೆ ನಾವೇನು ಮಾಡ್ತೀವಿ? ತಕ್ಷಣ ರಿಯಾಕ್ಟ್ ಮಾಡ್ತೀವಿ ಅಲ್ವಾ, ತಕ್ಷಣ ಬೈದ್ಬಿಡ್ತೀವಿ, ಏನೋ ಒಂದು ಅಂದ್ಬಿಡ್ತೀವಿ. ಅವರು ಎಷ್ಟು ಫೋರ್ಸಲ್ಲಿ ನಮ್ಗೆ ಹೇಳಿರ್ತಾರೋ ಅದ್ರ ಡಬಲ್ ಫೋರ್ಸಲ್ಲಿ ನಾವು ಏನೋ ಹೇಳ್ತೀವಿ ಅಲ್ವಾ, ದಟ್ ಈಸ್ ಅನ್ಬ್ರಿಡಲ್ ಟಂಗ್. ಸೊ ನಮ್ಗೆ ತಡ್ಕೊಳಕ್ಕಾಗಲ್ಲ, ಏನೋ ಒಂದು ಹೇಳ್ಬಿಡ್ತೀವಿ. ಸೊ ಅವನೇ ಪದೇ ಪದೇ ಅನ್ಕೋತಾನೆ, ಅಯ್ಯೋ ನನ್ನ ಈ ಒಂದು ನಾಲಿಗೆನ ನನ್ನ ಹಿಡ್ತಕ್ಕೆ ತಗೊಳಕ್ಕಾಗಲ್ವಲ್ಲ, ನನ್ನ ಕಡಿವಾಣ ಹಾಕ್ಲಿಕ್ಕಾಗಲ್ವಲ್ಲ ಈ ನಾಲಿಗೆಗೆ ಅಂತ ಒಂದು ಆ ವಿಷಯವನ್ನು ಅವನು ಮನಸ್ಸಿಗೆ ತಂದ್ಕೊಳ್ತಾನೆ. ಎರಡನೇದೇನು ಅಂತಂದರೆ ಈ ವಿಷನ್ಗೆ ಸಂಬಂಧಪಟ್ಟಿದ್ದು. ನೋಡಿ, ಕೊಲಂಬಸ್ಸು ಒಂದು ವಿಷನ್ ಇತ್ತು, ಅವನು ಡೆಸ್ಟಿನಿಯನ್ನು ಮುಟ್ಟಬೇಕು ಅಂತ. ಆದರೆ ಈ ಕ್ರೂಮೇಟ್ಸು ಅವನಿಗೆ ಕೋಆಪ್ರೇಟ್ ಮಾಡ್ತಾರ ಇಲ್ಲ ಅಲ್ವಾ, ಅವರು ತುಂಬ ರಿವೋಲ್ಟ್ ಮಾಡ್ತಾರೆ. ಇಟ್ ಲುಕ್ಸ್ ಲೈಕ್ ಆಸ್ ಇಫ್ ಎ ಮ್ಯೂಟಿನಿ, ದಂಗೆ. ಮ್ಯೂಟಿನಿ ಅಂದ್ರೇನು? ದಂಗೆ ಹೇಳೋದು. ಸಿಪಾಯಿ ದಂಗೆ ಅನ್ನೋ ವಿಷಯ ನೀವು ಸೋಷಿಯಲ್ ಸೈನ್ಸಲ್ಲಿ ಓದಿರ್ಬೋದಲ್ವಾ, ಹೇಗೆ ದಂಗೆ ಎದುರು ಬ್ರಿಟಿಷರ ವಿರೋಧ ಅಂತ. ಹಾಗೆ ಈ ಕ್ರೂಮೇಟ್ಸು ಕೊಲಂಬಸ್ ವಿರುದ್ಧ ಆ ಒಂದು ಸಾಗುವ ದಾರಿಯಲ್ಲಿ ದಂಗೆ ಎದ್ಬಿಡ್ತಾರೆ. ಏನಪ್ಪ ನೀನು ವಾಪಸ್ ಹೋಗೋಣ, ನಡಿ ಬೇಡ, ತಿರುಗಿಸು ಶಿಪ್ನ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಆಗ ಅವನು ಅಂದ್ಕೊಳ್ತಾನೆ, ನಾನು ವಿಷನ್ ಇಟ್ಕೊಂಡಾಗ ಯಾವಾಗಲೂ ನಾನೊಬ್ಬನೇ ಆ ವಿಷನ್ನ ಹಾರ್ಡ್ ವರ್ಕ್ ಮಾಡಿಕೊಂಡು ಹೋಗಬೇಕು, ನನ್ನ ವಿಷನ್ಗೋಸ್ಕರ, ನನ್ನ ಡ್ರೀಮ್ಗೋಸ್ಕರ ನಾನು ಇನ್ನೊಬ್ಬರನ್ನೂ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳೋದು ಸರಿಯಲ್ಲ ಅಂತಕ್ಕಂಥದ್ದು. ಇಫ್ ಐ ಹ್ಯಾವ್ ಅ ವಿಷನ್, ಐ ಶುಡ್ ಗೋ ಅಲೋನ್, ಐ ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿಬಡಿ ಟು ಕಮ್ ವಿತ್ ಮೀ ಅಂತಕ್ಕಂಥದ್ದು ಒಂದನ್ನು ನಾವು ಇಲ್ಲಿ ಮನಸ್ಸಲ್ಲಿ ಇಟ್ಕೋಬೇಕು. ಇದು ಅವನು ಕಲ್ತಂಥ ಪಾಠ. ಆಮೇಲೆ ನೋಡಿ ಮಕ್ಕಳ, ಇದನ್ನು ನಾವು ಈಗಿನ ಒಂದು ಕಾಂಟೆಕ್ಸ್ಟಲ್ಲೂ ಕೂಡ ಇದನ್ನು ಲಿಂಕ್ ಮಾಡ್ಬೋದಲ್ವಾ. ನಮಗೇನೋ ಒಂದು ಆಸೆ ಇರುತ್ತೆ, 625 ತೆಗಿಬೇಕು ಅಥವಾ ಫುಲ್ ಮಾರ್ಕ್ಸ್ ತೆಗಿಬೇಕು ಅಂತ ನಿಮ್ಮ ಆಸೆ ಆಗಿರ್ಬೋದು, ಅದು ನಿಮ್ಮ ವಿಷನ್ ಆಗಿರ್ಬೋದು, ನಿಮ್ಮ ಡ್ರೀಮ್ ಆಗಿರ್ಬೋದು, ಒಂದು ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೊಳ್ಬೇಕು ಅಂತಕ್ಕಂಥದ್ದು ನಿಮ್ಮ ಡ್ರೀಮ್ ಆಗಿರ್ಬೋದು. ಇದನ್ನು ನೀವು ಗಳಿಸ್ಬೇಕಾದ್ರೆ, ಈ ಒಂದು ಪಾಯಿಂಟನ್ನು ಮುಟ್ಟಬೇಕಾದ್ರೆ ಯಾರು ನಿಮ್ಮ ಜೊತೇಲಿ ಬರೋ ಅವಶ್ಯಕತೆ ಇಲ್ಲ. ನೀವೇ ಥ್ರೂ ಯುವರ್ ಹಾರ್ಡ್ ವರ್ಕ್, ಥ್ರೂ ಯುವರ್ ಡಿಟರ್ಮಿನೇಷನ್, ಥ್ರೂ ಯುವರ್ ಪರ್ಸಿವಿಯರೆನ್ಸ್, ಯು ಹ್ಯಾವ್ ಟು ರೀಚ್ ದ ಗೋಲ್. ಇದು ನಾವು ಕಲಿತಕ್ಕಂಥ ಪಾಠ ಕೊಲಂಬಸ್ಸಿಂದ. ಹಾಗೆ ಎರಡು ವಿಷಯಗಳು ಅವನಿಗೆ ಇಲ್ಲಿ ಮನಸ್ಸಿಗೆ ಬರುತ್ತೆ. ಜೊತೆಗೆ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದು, ಸ್ವಲ್ಪ ಇಂಪಾರ್ಟೆಂಟಾಗಿ 2 ಮಾರ್ಕ್ಸ್ ಹಿಂದೆ ಸುತ್ತುವಂಥ ಕ್ಯಾರೆಕ್ಟರ್ಗಳನ್ನ ಮಾತ್ರ ನಾನಿಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಇದು ಮುಗಿದ್ಮೇಲೆ ನೆಕ್ಸ್ಟ್ ಬೇರೆ ಕ್ಯಾರೆಕ್ಟರ್ಸ್ಗೆ ಹೋಗೋಣ. ಪೆಪೆ, ಹೂ ಇಸ್ ದಿಸ್ ಪೆಪೆ? ಈಸ್ ಅ ಪೇಜ್ ಬಾಯ್. ಇವನು ಯಾರು ಇಲ್ಲಿ ಪೇಜ್ ಬಾಯ್? ಇವನ ವಿಶೇಷತೆ ಏನಪ್ಪ ಈ ಪೇಜ್ ಬಾಯ್ದು ಅಂತ ಹೇಳಿದ್ರೆ, ಈಸ್ ಅ ಲಾಯಲ್ ಪರ್ಸನ್. ವಾಟ್ ಈಸ್ ದ ಮೀನಿಂಗ್ ಆಫ್ ಲಾಯಲ್? ಅವನು ಬಹಳ ಪ್ರಾಮಾಣಿಕವಾಗಿರ್ತಾನೆ ಅವನ ಮಾಸ್ಟರ್ಗೆ, ನಿಯತ್ತಿನ ಒಂದು ಪ್ರಾಣಿಯಾಗಿದ್ದಾನೆ ಇವನು ಅಂತ ಹೇಳ್ಬೋದು ಇಲ್ಲಿ. ಆಯಿತಾ, ಹೇಗೆ ಇವನು ಲಾಯಲ್ಟಿ ತೋರಿಸ್ತಾನೆ ಅಂತ ಹೇಳಿದ್ರೆ, ಪದೇ ಪದೇ ಕೊಲಂಬಸ್ಗೆ ಹೇಳ್ತಾನೆ, ಸರ್ ನಾನು ಬೇರೆಯವ್ರ ಥರ ಅಲ್ಲ, ನೀವು ಆ ಡ್ರಾಮಾನ ಸೀನ್ನ ಸೀನ್ ಬೈ ಸೀನ್ ಓದಿ, ಫಸ್ಟ್ 2 ಸೀನ್ಸಲ್ಲಿ ನಿಮ್ಗೆ ಅನಿಸುತ್ತೆ ಸರ್ ನಾನು ಬೇರೆಯವ್ರ ರೀತಿ ಅಲ್ಲ, ನಾನು ಖಂಡಿತ ನಿಮ್ಮ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ, ನೀವು ಹೊಸ ಪ್ರದೇಶವನ್ನು ಕಂಡಿಡ್ದೇ ಕಂಡಿಡ್ತೀರಾ, ಯು ವಿಲ್ ರೀಚ್ ಯುವರ್ ಡೆಸ್ಟಿನಿ, ಐ ಹ್ಯಾವ್ ನೋ ಡೌಟ್ಸ್ ಅಬೌಟ್ ಇಟ್ ಅಂತಕ್ಕಂಥದ್ದು, ಆ ಕಾನ್ಫಿಡೆನ್ಸನ್ನು ಪದೇ ಪದೇ ವ್ಯಕ್ತಪಡಿಸ್ತಾನೆ ಅವನು. ಆಮೇಲೆ ಅವನೇನು ಮಾಡ್ತಾನೆ, ಲಾಯಲ್ಟಿನ ಹೇಗೆ ತೋರಿಸ್ತಾನೆ ಅನ್ನೋದಕ್ಕೆ ಉದಾಹರಣೆ ಇದು.
ಅವನು ಎಲ್ಲೆಲ್ಲಿ ಲಾಯಲ್ಟಿನ ತೋರಿಸ್ತಾನೆ ಅಂತಂದರೆ ನೋಡಿ, ಈ ಸೀಮೆನ್ ಎಲ್ಲ ರಶ್ ಮಾಡ್ತಾರೆ ಕೊಲಂಬಸ್ನ ಸಾಯಿಸ್ಬಿಡೋಣ ಅಥವಾ ಕೊಲಂಬಸ್ನ ತೆಗೆದು ನೀರಿಗೆ ಹಾಕ್ಬಿಡೋಣ, ನಾವು ಶಿಪ್ನ ವಾಪಸ್ ತಗೊಂಡೋಗೋಣ ಅನ್ನುವಾಗ ಅವನೇನು ಮಾಡ್ತಾನೆ, ಕೊಲಂಬಸ್ಗೆ ವಾರ್ನಿಂಗ್ ಕೊಡ್ತಾನೆ, ಸರ್ ಬಿ ಕೇರ್ಫುಲ್ ದೀಸ್ ಮೆನ್ ಆರ್ ಡ್ರಂಕ್, ಇವರು ಕುಡ್ದಿದ್ದಾರೆ, ಇವರು ಏನು ಬೇಕಾದರೂ ಮಾಡ್ತಾರೆ ಈ ಕುಡ್ದಿರೋ ಸಂದರ್ಭದಲ್ಲಿ, ಸೊ ಬಿ ಕೇರ್ಫುಲ್ ಅಂತ ವಾರ್ನಿಂಗ್ ಕೊಡ್ತಾನೆ. ಅದೇ ರೀತಿ ವಾರ್ನಿಂಗ್ ಕೊಟ್ಟ ನಂತರ ಏನು ಮಾಡ್ತಾರೆ, ಗುಲೆರ್ಮೋ ಐರಿಸ್ ಎಲ್ಲರೂ ರಶ್ ಮಾಡ್ತಾರೆ ಟುವರ್ಡ್ಸ್ ಕೊಲಂಬಸ್, ದೇ ರಶ್ ಟುವರ್ಡ್ಸ್ ಕೊಲಂಬಸ್ ಟು ಕಿಲಿಮ್. ಆಗ ಅವನೇನು ಮಾಡ್ತಾನೆ, ಪೆಪೆ ಈ ಓಪನ್ಸ್ ಇಸ್ ಆರ್ಮ್ಸ್ ಆ್ಯಂಡ್ ಹೀ ಸ್ಟಾಪ್ಸ್, ತಡಿತಾನೆ ಅವನು, ಸ್ಟಾಪ್ಸ್ ದ ಸೀಮೆನ್ rushing towards Columbus and he says, kill me first, aamel nan master na nivu saayisak hogi anta. Aita aaga Columbus heltane, who is this child between me and you, death anta kelthane, who is this child, ayyo ee magu yaru, ee huduga yaru, ishtu dhairya idre barli annodu Columbus aama nantra heltane. But ee eradu incident inda naavu en tilkobodu, Pepe da ondu quality anna naavu illi artha maadkobodu, Pepe is a loyal person antakantadu. ಆಯಿತಾ, ನೋಡಿ ಇಲ್ಲಿ ಈ ಸ್ಟಾಪ್ ದ ಸೀಮೆನ್ ರಶಿಂಗ್ ಟುವರ್ಡ್ಸ್ ಕೊಲಂಬಸ್, ದೇ ವರ್ ರಶಿಂಗ್ ಟುವರ್ಡ್ಸ್ ಹಿಮ್ ಟು ಕಿಲ್ ಹಿಮ್. ನೆಕ್ಸ್ಟು ಇಂಪಾರ್ಟೆಂಟ್ ಕ್ಯಾರೆಕ್ಟರ್, ಇಲ್ಲಿ ಇಂಪಾರ್ಟೆಂಟ್ ಅಂತ ಏನಿಲ್ಲ, ಸ್ವಲ್ಪ ಈ ಕ್ಯಾರೆಕ್ಟರ್ ಯಾರ್ದು ಅಂತಂದರೆ ಪೆಡ್ರೋ. ಹೂ ಇಸ್ ದಿಸ್ ಪೆಡ್ರೋ? ಆಫೀಸರ್. ಇವನು ಏನು ಆಫೀಸರು, ಇವನೊಂದು ಸ್ವಲ್ಪ ಪ್ರಿಟೆಂಡ್ ಮಾಡ್ತಾನೆ. ಒಂದೊಂದು ಸರಿ ಅಯ್ಯೋ ಕೊಲಂಬಸ್ ಮುಂದೆ ಹೇಳ್ತಾನೆ, ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ, ನೀವು ಖಂಡಿತವಾಗ್ಲೂ ರೀಚ್ ಆಗ್ತೀರಾ ಡೆಸ್ಟಿನಿನ ಅಂತ. ಬಟ್ ಅಟ್ ಟೈಮ್ಸ್ ಈಸ್ ಲೂಸಸ್ ಕಾನ್ಫಿಡೆನ್ಸ್ ಆನ್ ಈ ಲೂಸಸ್ ಇಸ್ ಕಾನ್ಫಿಡೆಂಟ್ ಆನ್ ಕಾನ್ಫಿಡೆನ್ಸ್ ಬರಬೇಕು, ಕಾನ್ಫಿಡೆನ್ಸ್ ಆನ್ ಕೊಲಂಬಸ್. ಸೊ ಈ ಅವನು ಒಳಗಡೆ ಹಿಂದೆ ಹೇಳ್ಕೊಳ್ತಾನೆ, ಅಯ್ಯೋ ಈ ಕೊಲಂಬಸ್ಸು ಯಾಕಪ್ಪ ಇಷ್ಟೊಂದು ಕಷ್ಟ ಕೊಡ್ತಾ ಇದ್ದಾನೆ, ಎಲ್ಲರಿಗೂ ವಾಪಸ್ ಹೋಗಿದ್ರೆ ಆಗ್ತಾಯಿತ್ತು ಅಂಥೇಳಿ ಅವನು ಕೂಡ ಸೀಮೆನ್ ಜೊತೆ ಭಾವನೆ ಜೊತೆ ಅವನ ಭಾವನೆ ಕೂಡ ಸೇರಿಸ್ತಾನೆ. ಆದರೆ ಅವನು ವ್ಯಕ್ತಪಡಿಸಲ್ಲ, ಯಾಕಂದರೆ ಅವನು ಆಫೀಸರ್ ಅಲ್ವಾ, ಅದಕ್ಕೆ ಅವನು ಸುಮ್ಮನಿರ್ತಾನೆ. ಇನ್ನೂ ಕೆಲವು ಕ್ಯಾರೆಕ್ಟರ್ ಸೀಮೆನ್ಗಳು ಇದ್ದಾರೆ, ಯಾರ್ಯಾರು, ಡಿಯಾಗೋ, ಫ್ರಾನ್ಸಿಸ್ಕೋ, ಆಮೇಲೆ ಯುವಾನ್ ಅಂತ ಹೇಳಿ, ಗುಲೆರ್ಮೋ ಐರಿಸು, ಇವರೆಲ್ಲ ಇಂಪಾರ್ಟೆಂಟ್ ಸೀಮೆನ್ನು ಹೂ revolted against Columbus during the voyage. ಈಗ ಡಿಯಾಗೊ ಫಸ್ಟ್ ಸೀನ್ ಸೆಕೆಂಡ್ ಸೀನಲ್ಲಿ ಏನೇನು ಹೇಳ್ತಾನೆ ನೋಡಿ, ಅವನು ಯಾವ ಥರ ರಿವೋಲ್ಟ್ ಮಾಡ್ತಾನೆ ಅನ್ನೋದನ್ನು ನೋಡೋಣ. ಇಲ್ಲಿ ನೀವು ಆ ಟೆಕ್ಸ್ಟ್ ಬುಕ್ ಓಪನ್ ಮಾಡಿಕೊಂಡು ಈ ಸೆಂಟೆನ್ಸಸ್ ಎಲ್ಲ ನೀವು ಅಂಡರ್ಲೈನ್ ಮಾಡಿಕೊಂಡ್ರೆ ಯಾವ ರೀತಿ ಅವರು ರಿವೋಲ್ಟ್ ಮಾಡಿದ್ರು, ಏನೇನು ಹೇಳಿದ್ರು ಕೊಲಂಬಸ್ಗೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೋದು. ಈಗ ಡಿಯಾಗೊ ಏನು ಹೇಳ್ತಾನೆ, ದೇರ್ ಆರ್ ಲಿಮಿಟ್ಸ್ ಟು ಅವರ್ ಪೇಷನ್ಸ್ ಸರ್, ನಮ್ಮ ಪೇಷನ್ಸ್ಗೊಂದು ಲಿಮಿಟ್ ಇದೆ ಅಂತ ಹೇಳ್ತಾನೆ. ವಿ ಆರ್ ಲೈಕ್ ಬ್ಯಾಟ್ಸ್ ಟ್ರೈಂಗ್ ಟು ಫ್ಲೈ ಬೈ ಡೇ ಅಂತ ಮತ್ತೆ ಹೇಳ್ತಾನೆ ಡಿಯಾಗೋ ಫಸ್ಟ್ ಸೀನಲ್ಲಿ. ಏನು ಬ್ಯಾಟ್ಸ್ ಅಂತ ಹೇಳಿದ್ರೆ, ಬ್ಯಾಟ್ಸ್ಗೇನು ರಾತ್ರಿ ಹೊತ್ತು ಕಣ್ಣು ಕಾಣುತ್ತೆ ಅಲ್ವಾ, ಹಗಲಲ್ಲಿ ಬ್ಯಾಟ್ಸು ಎಲ್ಲ ಕಡೆ ಫ್ಲೈ ಮಾಡ್ತಾ ಇದ್ರೆ ಏನಾಗುತ್ತೆ, ಅದಕ್ಕೇನು ಗೊತ್ತು ಗುರಿ ಇರುತ್ತಾ, ಕಣ್ಣು ಕಾಣಲ್ವಲ್ಲ, ಅದು ಸುಮ್ಮನೆ ಎಲ್ಲೆಲ್ಲ ಹೋಗ್ತಿರುತ್ತೆ ಸುತ್ತಿರುತ್ತೆ. ಹಾಗೆ ನಾವು ನಮ್ಮ ಗುರಿ ತಲುಪ್ತಾನೇ ಇಲ್ಲ, ಆದರೆ ಸುಮ್ಮನೆ ನಾವು ವಾಯೇಜ್ ಮಾಡ್ತಾನೆ ಇದ್ದೀವಿ, ಹೋಗ್ತಾನೆ ಇದ್ದೀವಿ, ಸಾಕ್ತಾನೆ ಇದ್ದೀವಿ, ನಮ್ಗೆ ಗುರಿ ಇಲ್ಲದೆ ಹೋಗ್ತಾ ಇದ್ದೀವಿ ಅಂತ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆಮೇಲೆ ಏನು ಮತ್ತೆ ಇನ್ನೊಂದು ಏನು ಹೇಳ್ತಾನೆ ಅದೇ ಸೀನಲ್ಲಿ, ವೈ ಶುಡ್ ಒನ್ ಮ್ಯಾನ್ ಹ್ಯಾವ್ ದ ಲೈವ್ಸ್ ಆಫ್ 50 ಇನ್ ಇಸ್ ಹ್ಯಾಂಡ್ಸ್ ಅಂತ ಕೇಳ್ತಾನೆ ಡಿಯಾಗೋ. ಯಾರನ್ನ ಕೇಳ್ತಾನೆ, ಒನ್ ಮ್ಯಾನ್ ಅಂದರೆ ಯಾರು ಇಲ್ಲಿ, ಕೊಲಂಬಸ್ ಅಲ್ವಾ. ಕೊಲಂಬಸ್ ಎಷ್ಟು ಜನರನ್ನ ಕರ್ಕೊಂಬಂದ ಬರಬೇಕಾದ್ರೆ, 50 ಕ್ರೂಮೇಟ್ಸ್ನ ಕರ್ಕೊಂಡು ಬಂದ. ಈಗ ಏನು ಹೇಳ್ತಾ ಇದ್ದಾನೆ ಡಿಯಾಗೋ, ಒನ್ ಮ್ಯಾನ್ ಇಸ್ ಹ್ಯಾವಿಂಗ್ ದ ಲೈವ್ಸ್ ಆಫ್ 50 ಇನ್ ಇಸ್ ಹ್ಯಾಂಡ್ಸ್, ಒಬ್ಬನ ಮಾತು ಕೇಳ್ಕೊಂಡು 50 ಜನರ ಜೀವನ ಹಾಳಾಗ್ತಾ ಇದೆಯಲ್ಲ, ಬೇಡ ನಾವು ವಾಪಸ್ ಹೋಗೋಣ ಅಂತ ಈ ರೀತಿ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಡಿಯಾಗೋ ಸೀನ್ ಒನ್ನಲ್ಲಿ ತನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಮಕ್ಕಳೇ ಇದನ್ನೇ ನೀವು ಎಕ್ಸ್ಟ್ರಾಕ್ಟ್ ಆಗೂ ತಗೋಬಹುದು. ಆಯಿತಾ, ನಾನು ಹೇಗೆ ಪಾಠವನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ತಗೊಂಡಿದ್ದೀನೋ ಅದೇ ರೀತಿ ಇದನ್ನು ಎಕ್ಸ್ಟ್ರಾಕ್ಟ್ ಆಗೂ ತಗೋಬಹುದು. ನೆಕ್ಸ್ಟ್ ನೋಡೋಣ, ಮ್ಯೂಟಿನಿ ಇಸ್ ಅನ್ ಅಗ್ಲಿ ವರ್ಡ್ ಸರ್. ಮತ್ತೆ ಡಿಯಾಗೋ ಹೇಳ್ತಾನೆ, ಅಲ್ಲಿ ಕೊಲಂಬಸ್ ಹೇಳ್ತಾನೆ, ಏನು ನೀವೆಲ್ಲ ಮ್ಯೂಟಿನಿ ದಂಗೆ ಎದ್ದಿದ್ದೀರಾ, ದಂಗೆ ಎಳ್ದಿದ್ದೀರಾ, ರಿವೋಲ್ಟ್ ಮಾಡ್ತಾ ಇದ್ದೀರಾ, ಮ್ಯೂಟಿನಿ ಇಸ್ ಅನ್ ಅಗ್ಲಿ ವರ್ಡ್ ಸರ್. ಆಗ ನೆಕ್ಸ್ಟು,
ವಿ ಆರ್ ಸಿಂಪಲ್ ಮೆನ್ ಆ್ಯಂಡ್ ಮಸ್ಟ್ ಹ್ಯಾವ್ ದ ರಿಲ್ಯಾಕ್ಸೇಷನ್. ಪೆಡ್ರೋ ಹೇಳ್ತಾನೆ, ಯಾವಾಗ ಕೊಲಂಬಸ್ ಕೇಳ್ತೇನೆ, ಏನು ಆಫೀಸರ್ ನೀನು ಹೇಳೋದಲ್ವಾ ಇವರನ್ನೆಲ್ಲ ಹಾಡೇಳ್ಬೇಡ ಅಂತ, ಇಷ್ಟು ಕುಡಿದ್ಬಿಟ್ಟು ಹಾಡೇಳಿದ್ರೆ ಹೇಗಪ್ಪ ಇದು, ಐ ಬಿಕಮ್ ವೆರಿ ಫ್ಯೂರಿಯಸ್, ಐ ಕ್ಯಾನ್ ನಾಟ್ ಟಾಲರೇಟ್ ಅಂತ ಕೊಲಂಬಸ್ ಹೇಳಬೇಕಾದ್ರೆ, ಅವನು ಆಫೀಸರ್ ಅಲ್ವಾ, ಅವನೇ ತಾನೇ ಕಂಟ್ರೋಲ್ ಮಾಡಬೇಕು ಕ್ರೂಮೇಟ್ಸ್ನೆಲ್ಲ. ಆಗ ಅವನು ಹೇಳ್ತಾನೆ, ಅಯ್ಯೋ ಸರ್, ದೇ ಆರ್ ಸಿಂಪಲ್ ಮೆನ್, ಪಾಪ ದೇ ಮಸ್ಟ್ ಹ್ಯಾವ್ ದ ರಿಲ್ಯಾಕ್ಸೇಷನ್, ಭಾಳ ದಿನ ಮನೆಯಿಂದ ಹೊರಗೆ ಬಂದು ಅವ್ರಿಗೆ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಇದೊಂದೇ ದಾರಿ, ಅದಕ್ಕೆ ಕುಡಿತಾ ಇದ್ದಾರೆ, ಹೋಗ್ಲಿ ಬಿಡಿ ಸರ್ ಅಂತ ಇಂಡೈರೆಕ್ಟಾಗಿ ಪೆಡ್ರೋ ಈಸ್ ಸಪೋರ್ಟಿಂಗ್ ದ ಕ್ರೂಮೇಟ್ಸ್ ಅಂತ ಕಾಣುತ್ತೆ ಇಲ್ಲಿ. ಆಮೇಲೆ ನಾನು ಈಗ ನೆಕ್ಸ್ಟ್ ಹೋಗೋಣವ. ಮೈ ವರ್ಸ್ಟ್ ಎನಿಮಿ, ಅಯ್ಯೋ ಮೈ ಟಂಗ್ ಈಸ್ ಮೈ ವರ್ಸ್ಟ್ ಎನಿಮಿ, ಅನ್ಬ್ರಿಡಲ್ ಟಂಗ್ ಅಂತ ಹೇಳಿದೆ ಅಲ್ವಾ ಕೊಲಂಬಸ್ ಕ್ಯಾರೆಕ್ಟರ್ನ ನಾವು ಅನಲೈಸ್ ಮಾಡಿದಾಗ. ಅವನು ಅನ್ಕೋತಾನೆ, ಮೈ ವರ್ಸ್ಟ್ ಎನಿಮಿ ಈಸ್ ಮೈ ಟಂಗ್ ಅಂತ ಹೇಳಿಬಿಟ್ಟು, ಖಂಡಿತವಾಗ್ಲೂ ಈವಿನ ಕಾಂಟೆಕ್ಸ್ಟಲ್ಲೂ ಅಷ್ಟೇ ಮಕ್ಕಳ, ಅವರ್ ವರ್ಸ್ಟ್ ಎನಿಮಿ ಈಸ್ ಅವರ್ ಟಂಗ್. ಆ ಟಂಗ್ ಕ್ಯಾನ್ ಡಿಸ್ಟ್ರಕ್ಟ್ ಅ ಪರ್ಸನ್ ಆರ್ ಕನ್ಸ್ಟ್ರಕ್ಟ್ ಎ ಪರ್ಸನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಳೋಣ ಒಂಚೂರು. ಯಾಕಂತಂದರೆ ಒಬ್ಬ ವಿಜ್ಞಾನಿ ಕೂಡ ಹೇಳ್ತಾರೆ, ಸೈಕಾಲಜಿಸ್ಟ್ ಹೇಳ್ತಾರೆ, ಇಡೀ ಶರೀರದಲ್ಲಿ ಭಾಳ ಪವರ್ಫುಲ್ ಆಗಿರ್ತಕ್ಕಂಥ ಆರ್ಗನ್ನು ಒಂದು ಚಿಕ್ಕ ಅಂಗ ಟಂಗ್. ಆ ನಾಲಿಗೆಯಿಂದ ಏನೆಲ್ಲ ಅನಾಹುತಗಳಾಗ್ಬಿಡ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಿ ಕೊಲಂಬಸ್ ಆಗಲೇ ಅವನಿಗೆ ಕಂಡಿಡ್ಕೊಂಬಿಟ್ಟ, ಅವನ ಮನಸ್ಸಿಗೆ ಆಗಲೇ ರಿಯಲೈಸ್ ಆಗೋಯ್ತು ಅದು. ಈಗ ನಾವು ರಿಯಲೈಸ್ ಮಾಡ್ಕೊಳ್ಳೋಣವ. ಹಾಗೆ ನೆಕ್ಸ್ಟ್ ಬರೋಣ ಪಾಠಕ್ಕೆ. ಎ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್. ಯಾವಾಗ ಕೊಲಂಬಸ್ ಇದನ್ನು ಹೇಳ್ತಾನೆ ಅಂತ ಹೇಳಿದ್ರೆ, ಎಲ್ಲರೂ ಯಾವಾಗ ರಶ್ ಆಗ್ತಾರೆ ಆಗ ಅವರು ಹೇಳ್ತಾರೆ, ನಾವು ಕೊಲಂಬಸ್ದು ಈಸ್ ಅ ಕ್ಯಾಪ್ಟನ್, ಅವನದು ಪ್ಲೇಸ್ ಬಂದುಬಿಟ್ಟು ಕೆಳಗಡೆ ಇರೋದಿಲ್ಲ ಅಲ್ವಾ, ಶಿಪ್ನ ಮೇಲ್ಗಡೆ ಕ್ಯಾಬಿನಲ್ಲಿರುತ್ತೆ ಯೂಶ್ವಲಿ. ಸೊ ಅವರೆಲ್ಲ ಆ ಕಡೆ ರಶ್ ಆದಾಗ ಹೇಳ್ತಾರೆ, ನೀವು ಎಲ್ಲಿಗೆ ಬಂದಿದ್ದೀರಾ, ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್. ಆಮೇಲೆ ಡಿಯಾಗೋ, ಪೆಡ್ರೋ, ಪೆಪೆ, ಪೆಪೆಗೆ ಯೂಶ್ವಲಿ ಅವನು ಹೇಳ್ತಾನೆ, ಏ ಗುಡ್ ಸೇಲರ್ ನೋಸ್ ಹಿಸ್ ಪ್ಲೇಸ್. ಪೆಡ್ರೋಗೂ ಹೇಳ್ತಾನೆ ಅವನು, ಗುಡ್ ಸೇಲರ್, ನಿಮ್ಮ ನಿಮ್ಮ ಜಾಗ ಎಲ್ಲಿದೆ ಅಂತ ನೀವು ತಿಳ್ಕೊಂಬಿಡ್ಬೇಕು, ಆಗ ನೀವು ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿರ್ವಹಿಸ್ತೀವಿ. ಇದು ನಮಗೂ ಕೂಡ ಅನ್ವಯ ಆಗತ್ತಲ್ವಾ, ಒಂದೊಂದು ಸಾರಿ ನಮ್ಮ ಲಿಮಿಟ್ಸ್ನ ತಿಳ್ಕೊಳ್ಳದೆ ಬಿಯಾಂಡ್ ಲಿಮಿಟ್ ಆ್ಯಕ್ಟ್ ಮಾಡ್ತೀವಿ. ಸೊ ಇದನ್ನು ಅವನು ಅದನ್ನೇ ಹೇಳ್ತಾ ಇರೋದೆ, ಗುಡ್ ಸೇಲರ್ ನೋಸ್ ಇಸ್ ಪ್ಲೇಸ್ ಅಂತಂದರೆ ಡೋಂಟ್ ಆ್ಯಕ್ಟ್ ಬಿಯಾಂಡ್ ಯುವರ್ ಪೊಸಿಷನ್ ಅಂತ ಅರ್ಥ ಇಲ್ಲಿ. ಆಯಿತಾ, ನೆಕ್ಸ್ಟ್ ನೋಡೋಣ. ಐ ಪ್ರಿಫರ್ ಯುವರ್ ಕಂಪನಿ ಟು ದಿಯರ್ಸ್. ಯಾರು ಹೇಳಿದ್ದನ್ನು, ಪೆಪೆ ಹೇಳ್ತಾನೆ. ಈ ಬೇರೆ ಎಲ್ಲ ಸೀನು, ಆರು ಸೀನ್ಗಳಿಂದ ನಾನು ಕೆಲವು ಇಂಪಾರ್ಟೆಂಟ್ ಸೇಯಿಂಗ್ಸ್ನ, ಡೈಲಾಗ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ, ಜಸ್ಟ್ ಟು ಗಿವ್ ದ ಬ್ರೀಫ್ ಐಡಿಯಾ ಆಫ್ ದ ಲೆಸನ್ ಫಾರ್ ಯು. ಐ ಪ್ರಿಫರ್ ಯುವರ್ ಕಂಪನಿ ಟು ದಿಯರ್ಸ್ ಅಂತ ಪೆಪೆ ಹೇಳ್ತಾನೆ. ಅಂದರೆ ಅವನು ಪೆಪೆ ತುಂಬ ಲಾಯಲ್ ಅಲ್ವಾ, ಪೇಜ್ ಬಾಯಿ. ಸೊ ಹೀ ಟೆಲ್ಸ್ ಕೊಲಂಬಸ್, ಸರ್ ನನ್ನ ಪೆಪೆ ಯಾವಾಗಲೂ ಕೊಲಂಬಸ್ ಜಾಗಕ್ಕೆ ಬರೋಕ್ಕೆ ಕ್ಯಾಬಿನ್ಗೆ ಬರೋಕ್ಕೆ ಟ್ರೈ ಮಾಡ್ತಾನೆ. ಯಾತಕ್ಕೆ ಕೊಲಂಬಸ್ ಹೇಳ್ತಾನೆ, ಏ ನಿನ್ನ ಜಾಗ ಎಲ್ಲಿ, ನೀನು ಅಲ್ಲಿರ್ಬೇಕಲ್ವ, ಯಾಕೆ ಇಲ್ಲಿಗೆ ಬರ್ತೀಯ ಯಾವಾಗಲೂ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಸರ್ ನಾನು ನಿಮ್ಮ ಕಂಪನಿನೇ ಪ್ರಿಫರ್ ಮಾಡೋದು, ನಮ್ಗೆ ಅವ್ರಿಗೆ ಇಷ್ಟ ಇಲ್ಲ. ಜಸ್ಟ್ ಟು ಶೋ ದ ಲಾಯಲ್ಟಿ ಹೀ ಸೇಸ್ ದಿಸ್ ಡಯಲಾಗ್. ನಾವು ಅಷ್ಟೇ ಅಲ್ವಾ, ನಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಕಂಪನಿನ ನಾವು ಪ್ರಿಫರ್ ಮಾಡ್ತೀವಿ. ಆ ರೀತಿ ಪೆಪೆ ಕೂಡ ಹೇಳ್ತಾರೆ. ನೆಕ್ಸ್ಟು ವಾರ್ನಿಂಗ್ ಕೊಡ್ತಾನೆ ನೋಡಿ ಪೆಪೆ, ಕ್ಯಾಪ್ಟನ್ ಬಿ ಕೇರ್ಫುಲ್, ಸಮ್ಟೈಮ್ಸ್ ದೇ ಆರ್ ಡೆಸ್ಪರೇಟ್. ಕುಡ್ದಾಗ ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲ, ಅವರೆಲ್ಲ ಡೆಸ್ಪರೇಟ್ ಆಗಿಬಿಟ್ಟಿದ್ದಾರೆ, ಬಿ ಕೇರ್ಫುಲ್ ಅಂತ ವಾರ್ನಿಂಗ್ ಕೊಡ್ತಾನೆ. ದಿಸ್ ಆಲ್ಸೋ ಶೋಸ್ ದಟ್ ಪೆಪೆ ಈಸ್ ಲಾಯಲ್ ಟು ಕೊಲಂಬಸ್. ನೆಕ್ಸ್ಟ್ ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಮಕ್ಕಳೇ ನಮ್ಮ ಜೀವನಕ್ಕೆ ತುಂಬ ಅನ್ವಯಿಸುತ್ತೆ ಅಂತ ನಾನಾದರೂ ಭಾವಿಸ್ಕೊಂಡಿದ್ದೀನಿ. ಡಿಸಿಪ್ಲಿನ್ ಅನ್ನೋ ವಿಷಯಕ್ಕೆ ಬಂದಾಗ ಆದರೆ ಅನ್ನೋದು ಬರಬಾರ್ದು. ಅಂದರೆ ಕೊಲಂಬಸ್ ಏನು ಹೇಳ್ತಾ ಇದ್ದಾನೆ, ನಾವು ಎಷ್ಟು ಡಿಸಿಪ್ಲಿನಾಗಿ ಸ್ಟಾರ್ಟ್ ಮಾಡಿದ್ವಿ ನಮ್ಮ ವಾಯೇಜ್ನ, ಅದನ್ನು ಕಂಟಿನ್ಯೂ ಮಾಡ್ಕೋಬೇಕು ಕಡೆಯವರೆಗೂ. ದೇರ್ ಆರ್ ನೋ ಬಟ್ಸ್, ಆದರೆ ಅನ್ನೋ ವಿಷಯ ಬರ್ಕೂಡ್ದು ಅಂತಕ್ಕಂಥ ಹೇಳುವ ಸಂದರ್ಭದಲ್ಲಿ ಇದನ್ನು ಅವನು ಹೇಳ್ತಾನೆ. ನೆಕ್ಸ್ಟು ಅವ್ರು ಎಲ್ರಿಗೂ ಒಂದು ಹೇಳ್ತಾನೆ, ಯುವರ್ ಡ್ಯೂಟಿ ಇಸ್ ಟು ಒಬೇ ಮೀ ಆ್ಯಸ್ ಮೈನ್ ಇಸ್ ಟು ಒಬೇ ದ ರಾಯಲ್ ಸಾವರಿನ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ಅಂದರೆ ಕೊಲಂಬಸ್ಸು ಎಷ್ಟು ಒಬೀಡಿಯಂಟಾಗಿ ಸಾವರಿನ್, ಆ ರಾಯಲ್ ಸಾವರಿನ್, ಆ ಸ್ಪೇನ್ ರಾಣಿ ಇಸಬೆಲ್ ರಾಣಿ ಪ್ರಾಮಿಸ್ ಮಾಡಿ ಒಬೀಡಿಯಂಟ್ ಆಗಿದ್ದಾನೆ ಅವನು. ಇಲ್ಲ, ನಾನು ಆ ಕೆಲಸ ಟಾಸ್ಕ್ನ ಕಂಪ್ಲೀಟ್ ಮಾಡಿಕೊಂಡೇ ಬರ್ತೀನಿ ಅಂತ.
ಹಾಗೆ ಈಗ ನಾನು ಕ್ಯಾಪ್ಟನ್ ಆಫ್ ದ ಶಿಪ್ ನೀವೆಲ್ಲ ಎಷ್ಟು ಒಬೀಡಿಯಂಟ್ ಆಗಿರಬೇಕು ಏನೇ ತೀರ್ಮಾನ ತಗೊಳ್ಳೋದಾದರೂ ಶಿಪ್ ಬಗ್ಗೆ ವಾಯೇಜ್ ಬಗ್ಗೆ ಯಾರು ತಗೊಳ್ಬೇಕು ಕ್ಯಾಪ್ಟನ್ ತಗೊಳ್ಬೇಕು ಬೇರೆಯವರೆಲ್ಲ ಏನಾಗಿರಬೇಕು ಅದಕ್ಕೆ ವಿಧೇಯರಾಗಿರ್ಬೇಕಷ್ಟೇ ಸೊ ಹೀ ರಿಮೈಂಡ್ಸ್ ದ ಡ್ಯೂಟಿ ಆಫ್ ದ ಕ್ರೂಮೇಟ್ಸ್ ಈಗ ನಿಮ್ಮ ಕೆಲಸ ಏನು ಆ್ಯಕ್ಟಿವಿಟಿ ಏನು ನೀವು ಈ ಡೈಲಾಗ್ಸನ್ನು ಯಾವ್ಯಾವ ಸೀನಲ್ಲಿ ಬರುತ್ತೆ ಯಾವ ಸಂದರ್ಭದಲ್ಲಿ ಬರುತ್ತೆ ಯಾರಿಗೆ ಹೇಳ್ತಾರೆ ಏನಾದರೂ ಮೀನಿಂಗ್ ಏನು ಅನ್ನೋದನ್ನು ನೀವು ಬರಿಬೇಕೀಗ ಇದನ್ನು ನೋಡಿ ನೀವು ಎಕ್ಸ್ಟ್ರಾಕ್ಟ್ಸ್ ಆಗೂ ಮಾಡ್ಕೋಬೋದು ಈಗ ಹೂ ಇಸ್ ದ ಸ್ಪೀಕರ್ ಅನ್ನೋದು ಆಲ್ರೆಡಿ ಒಂದು ಕ್ವೆಶನ್ಗೆ ಆನ್ಸರ್ ಬಂದುಬಿಟ್ಟಿದೆ ನಿಮಗೆ ಈ ಡೈಲಾಗ್ಸಲ್ಲಿ ಎರಡು ಆ್ಯಕ್ಟಿವಿಟಿ ಮಾಡಬೇಕು ಒಂದು ಅರೇಂಜ್ ಮಾಡಬೇಕು ಸೀನ್ ಬೈ ಸೀನು ನೆಕ್ಸ್ಟು ಎಕ್ಸ್ಟ್ರಾಕ್ಟ್ಗೆ ಕ್ವೆಶನ್ಸ್ ಫ್ರೇಮ್ ಮಾಡಬೇಕು ಎರಡು ಕ್ವೆಶನ್ ಫ್ರೇಮ್ ಮಾಡಬೇಕು ನೀವು ಆಲ್ರೆಡಿ ಒಂದಿದೆ ಹೂ ಇಸ್ ದ ಸ್ಪೀಕರ್ ಅನ್ನೋದು ವೆನ್ ಡಸ್ ದ ಸ್ಪೀಕರ್ ಸೇ ಸೋ ಅಂತಕ್ಕಂಥದ್ದು ಒಂದು ಮಾಡಿ ವಾಟ್ ಡಸ್ ದ ಸ್ಟೇಟ್ಮೆಂಟ್ ಮೀನ್ ಇನ್ ದ ಕಾಂಟೆಕ್ಸ್ಟ್ ಈ ಕಾಂಟೆಕ್ಸ್ಟಲ್ಲಿ ಈ ಒಂದು ಡೈಲಾಗ್ನ ಅರ್ಥ ಏನು ಅಂತ ನಾನು ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಮದೇ ವಾಕ್ಯದಲ್ಲಿ ಸಿಂಪಲ್ ಆಗಿ ಒಂದೇ ಒಂದು ಸೆಂಟೆನ್ಸಲ್ಲಿ ಬರೀರಿ ಯೂನಿಟ್ 7 ದ ಕಲರ್ಸ್ ಆಫ್ ಸೈಲೆನ್ಸ್ ಕಲರ್ಸ್ ಆಫ್ ಸೈಲೆನ್ಸ್ ಅಂತಕ್ಕ ಪಾಠವನ್ನು ಒಂದು ಜಸ್ಟ್ ಗ್ರೇಟ್ ಆರ್ಟಿಸ್ಟ್ ವರ್ಲ್ಡ್ ಕ್ಲಾಸ್ ಆರ್ಟಿಸ್ಟ್ ಸತೀಶ್ ಗುಜರಾಲ್ ಅವ್ರ ಬಗ್ಗೆ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತಾಗಿದೆ ಫಸ್ಟು ಈ ಪಾಠದ ಮುಖ್ಯ ಕ್ಯಾರೆಕ್ಟರ್ ಯಾರು ಯಾರ ಬಗ್ಗೆ ಇದೆ ನಿಮಗೆ ಗೊತ್ತು ಸತೀಶ್ ಬಗ್ಗೆ ಅಂತ ಅಲ್ವಾ ಈಗ ಈ ಸತೀಶ್ ಬಗ್ಗೆ ಇಲ್ಲಿ ಏನೇನೆಲ್ಲ ಪಾಯಿಂಟ್ಸನ್ನು ನಾವು ಮಾಡ್ಕೋಬಹುದು ನೋಡ್ಕೊಳ್ಳಿ ಈಗ ಫಸ್ಟು ಪ್ಯಾರಾಗ್ರಾಫಲ್ಲಿ ಸತೀಶ್ದು ಏನು ಕೊಟ್ಟಿದ್ದಾರೆ ಹಿಸ್ ಡಿಸೆಬಿಲಿಟಿ ಇಸ್ ಡಿಸೆಬಿಲಿಟಿ ಬಗ್ಗೆ ಕೊಟ್ಟಿದ್ದಾರೆ ಅಲ್ವಾ ಈ ಮೀಟ್ಸ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಹೀ ಈಸ್ ಆಲ್ವೇಸ್ ಅಟ್ ಹೋಮ್ ಅವರು ಶಾಲೆಗೆ ಹೋಗೋಕ್ಕಾಗ್ತಾ ಇಲ್ಲ ಶಾಲೆ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಆಮೇಲೆ ಆಕ್ಸಿಡೆಂಟ್ ವಿವರವನ್ನು ಕೊಟ್ಟಿದ್ದಾರೆ ಆಕ್ಸಿಡೆಂಟ್ ಆಯಿತು ಹೇಗೆ ಆಕ್ಸಿಡೆಂಟ್ ಆಯಿತು ಅಂತಕ್ಕಂಥದ್ದು ಆಯಿತಾ ನೆಕ್ಸ್ಟು ಆಕ್ಸಿಡೆಂಟ್ ಆದಮೇಲೆ ಏನಾಯಿತು ಹೀ ರೀಡ್ಸ್ ಬುಕ್ಸ್ ಅಲ್ವಾ ಹೀ ರೀಡ್ಸ್ ಬೇಡ ಇದನ್ನು ತೊಗೊಳ್ಳೋಣ ಅವನ ಶಾಲೆಯಲ್ಲಿ ಈ ದೇ ರೆಫ್ಯೂಸ್ಡ್ ಅಡ್ಮಿಷನ್ ಇನ್ ಆಲ್ ದ ಸ್ಕೂಲ್ಸ್ ಅಲ್ವಾ ರೆಫ್ಯೂಸ್ಡ್ ಅಡ್ಮಿಷನ್ಸ್ ಅಂತ ತೊಗೊಳ್ಳೋಣ ರೆಫ್ಯೂಸ್ಡ್ ಅಡ್ಮಿಷನ್ ಇನ್ ಸ್ಕೂಲ್ ನ್ಯೂಸ್ ಇನ್ ಸ್ಕೂಲ್ಸ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ನೆಕ್ಸ್ಟು ಅದಾದಮೇಲೆ ಹೀ ಫೈಂಡ್ಸ್ ಅ ಪಾಸ್ ಟೈಮ್ ಹೇಗೆ ಅವರು ಟೈಮ್ ಪಾಸ್ ಮಾಡ್ತಾರೆ ಬೈ ರೀಡಿಂಗ್ ಬುಕ್ಸ್ ನೆಕ್ಸ್ಟು ಅದು ಭಾಳ ಬೇಜಾರು ಅನ್ನಿಸ್ತಾ ಇರುತ್ತೆ ಅಕಸ್ಮಾತಾಗಿ ಒಂದಿನ ಅವರು ಏನಾಗುತ್ತೆ ಬರ್ಡನ್ನು ನೋಡ್ತಾರೆ ಅಲ್ವಾ ಬರ್ಡ್ ಇನ್ಸಿಡೆಂಟನ್ನು ತಗೊಳ್ಳೋಣ ಇಲ್ಲಿ ಬರ್ಡ್ ಇನ್ಸಿಡೆಂಟನ್ನು ತಗೋ ಇದಾದಮೇಲೆ ಬರ್ಡ್ ಇನ್ಸಿಡೆಂಟ್ ಆದಮೇಲೆ ಏನಾಗುತ್ತೆ ಅವ್ರು ಹೀ ಸ್ಟಾರ್ಟ್ಸ್ ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಅದಾದ ನಂತರ ಎನ್ಕರೇಜ್ಮೆಂಟ್ ಫ್ರಮ್ ಹಿಸ್ ಫಾದರ್ ಫ್ರಮ್ ಹಿಸ್ ಫಾದರ್ ಅದು ಸಿಕ್ಕಿದ ನಂತರ ಹೀ ಬಿಕ್ ಅಚೀವ್ಮೆಂಟ್ಸ್ ಹೀ ಬಿಕಮ್ಸ್ ಅಚೀವ್ಮೆಂಟ್ಸ್ ಬಗ್ಗೆ ನೋಡೋಣ ನೋಡಿ ಮಕ್ಕಳೇ ಇದಿಷ್ಟು ಅಂಶಗಳನ್ನು ಈ ಪಾಠದಲ್ಲಿ ನೀವು ನೋಟ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಳಿಬೇಕಾದ್ರೆ ನೋಡಿ ಇಷ್ಟು ಅಂಶಗಳನ್ನ ಮಾತ್ರ ನೀವು ಈ ಪಾಠದಲ್ಲಿ ನೆನಪಿಟ್ಕೊಂಡ್ರೆ ಸಾಕು ಇಷ್ಟೇ ಪಾಠ ಮುಗೀತಲ್ವ ಮಕ್ಕಳೇ ಹಾಂ ಈಗ ಇನ್ನೊಂದು ಚೂರು ಬ್ರೀಫಾಗಿ ಬರೋಣ ಫಸ್ಟ್ ನೋಡಿ ಡಿಸೆಬಿಲಿಟಿ ಬಗ್ಗೆ ಮಾತಾಡಿದ್ವಿ ಏನು ಡಿಸೆಬಿಲಿಟಿ ಹೀ ಕುಡ್ ನಾಟ್ ಗೋ ಟು ಸ್ಕೂಲ್ ಹಿ ವಾಸ್ ಕನ್ಫೈನ್ಡ್ ಟು ಬೆಡ್ ಈ ಎರಡೂ ವಾಕ್ಯಗಳನ್ನ ನೆನ್ಪಿಟ್ಕೊಳ್ಳಿ ಮಕ್ಕಳ ಹಿ ವಾಸ್ ಕನ್ಫೈನ್ಡ್ ಟು ಬೆಡ್ ಹಿ ವಾಸ್ ನಾಟ್ ಏಬಲ್ ಟು ಗೋ ಟು ಸ್ಕೂಲ್ಸ್ ಅದಾದಮೇಲೆ ಯಾತಕ್ಕೆ ಹಿ ವಾಸ್ ಕನ್ಫೈನ್ಡ್ ಟು ಬೆಡ್ ಹಿ ವಾಸ್ ನಾಟ್ ಏಬಲ್ ಟು ಸ್ಕೂಲ್ ಯಾಕಾಯಿತು ಅವನಿಗೆ ಆಕ್ಸಿಡೆಂಟ್ ಆಯಿತು ಅಲ್ವಾ ಹೋದ ವರ್ಷ ನಮ್ಮ ಶಾಲೆಲೂ ಹಾಗೆ ಆಯಿತು ಒಬ್ಬ ಮರ ಹತ್ತುಬಿಟ್ಟು ಕಾಲು ಮುರ್ಕೊಂಡು ಪರೀಕ್ಷೆನೇ ಬರೆಯೋಕ್ಕಾಗಲಿಲ್ಲ SSLC ಪರೀಕ್ಷೆ ಹಾಂ ಈ ಪಾಪ ಇವ್ರಿಗೆ ಆಕ್ಸಿಡೆಂಟ್ ಆದಾಗ ಎಂಥ ಒಂದು ದೊಡ್ಡ ಅನಾಹುತ ಆಯಿತು ಆಕ್ಸಿಡೆಂಟಿಂದ ಅಂತ ಹೇಳಿದ್ರೆ ಅವರಿಗೆ ಸೆನ್ಸ್ ಆಫ್ ಇಯರಿಂಗೇ ಹೊರಟೋಗುತ್ತೆ ಹೀ ಈಸ್ ಇನ್ ಡಾರ್ಕ್ ಅಲ್ವಾ ಸೊ ಆ ಆಕ್ಸಿಡೆಂಟ್ ಹೇಗಾಯಿತು ಅನ್ನೋ ವಿವರ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ನೋಡಿ ಒಂದು ಎರಡು ಮೂರು ಸಾಲುಗಳಲ್ಲಿ ಮಾತ್ರ ಬರೀರಿ ಈ ವಾಸ್ ಕ್ರಾಸಿಂಗ್ ದ ರಿಕೆಟಿ ಬ್ರಿಡ್ಜ್ ಆ್ಯಂಡ್ ಹೀ ಫೆಲ್ ಟು ದ ರ್ಯಾಪಿಡ್ಸ್ ಹೀ ವಾಸ್ ಸ್ವೆಪ್ಟ್ ಫ್ರಮ್ ದ ಕರೆಂಟ್ ಬೈ ದ ಟೈಮ್ ಹೀ ವಾಸ್ ಅವೇಕ್ ಹಿ ವಾಸ್ ಇನ್ ದ ಹಾಸ್ಪಿಟಲ್ ಹಿ ವಾಸ್ ಬ್ರೂಯಿಸ್ಡ್ ಆಲ್ ಓವರ್ ಹಿಸ್ ಬಾಡಿ ಇಷ್ಟು ಸಾಕು ನಾಲ್ಕು ಸೆಂಟೆನ್ಸಸ್ಸು
ನೆಕ್ಸ್ಟ್ ಪಾಯಿಂಟ್ ಬರೋಣ. ಹಿ ವಾಸ್ ರೆಫ್ಯೂಸ್ಡ್ ಅಡ್ಮಿಷನ್ ಇನ್ ಆಲ್ ಸ್ಕೂಲ್ಸ್. ನಾರ್ಮಲ್ ಸ್ಕೂಲ್ಸಲ್ಲಿ ಎಲ್ಲ ಕಡೆ ಅವ್ರಿಗೆ ಅಡ್ಮಿಷನ್ ಕೊಡಲಿಲ್ಲ. ಯಾತಕ್ಕೆ? ಪಾಪ ಅವ್ರಿಗೆ ಕಿವಿ ಕೇಳಿಸ್ತಿರ್ಲಿಲ್ಲ, ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹಿಸ್ ವರ್ಲ್ಡ್ ವಾಸ್ ಸೈಲೆಂಟ್. ಬಹಳ ಒಂದು ಸೈಲೆನ್ಸನ್ನು ಬೇರ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಯಾಕಂದರೆ ಸತೀಶ್ ವಾಸ್ ಅ ಸ್ಮಾಲ್ ಬಾಯ್. ಅವರೇನು ತುಂಬ ದೊಡ್ಡವರಾಗಿರಲಿಲ್ಲ. ಆಗ ಬಹಳ ಚಿಕ್ಕವನಿದ್ದಾಗಲೇ ಈ ಒಂದು ಅನಾಹುತ ಸಂಭವಿಸ್ದು. ಆಗ ಅವರು ಎಲ್ಲ ಶಾಲೆಯಲ್ಲೂ ಹೇಳ್ತಾರೆ, ಇಲ್ಲ ನಿಮ್ಮ ಮಗನಿಗೆ ಅಡ್ಮಿಷನ್ ಕೊಡೋಕ್ಕಾಗಲ್ಲ ಅಂತ. ಆದರೆ ಅವ್ರ ತಂದೆಗೆ ಒಂದಲ್ಲ ಒಂದಿನ ನನ್ನ ಮಗನ ಕಿವಿ ಕೇಳಿಸುತ್ತೆ ಅನ್ನೋದು ಒಂದು ಆಶಾಭಾವನೆ ಭರವಸೆ ಇತ್ತು ಅಲ್ವಾ. ಸೊ ಅವ್ರ ತಂದೆ ಏನು ಮಾಡಿದ್ರು, ಈಗ ಮಗ ಹೇಗೆ ಟೈಮ್ ಪಾಸ್ ಮಾಡ್ತಾನೆ ಮನೇಲಿ ಅಂತ ಓದೋಕೆ ಬರೆಯೋಕೆ ಅಲ್ಲೇ ಮಗ ಕಲಿಸ್ಕೊಟ್ಟು, ಈ ಬ್ರಾಟ್ ಮೆನಿ ಬುಕ್ಸ್, ಎಷ್ಟೋ ಪುಸ್ತಕಗಳನ್ನು, ಹಿಸ್ಟಾರಿಕಲ್ ಬುಕ್ಸು, ಲೆನಿನ್ ಬಗ್ಗೆ, ಸ್ಟ್ಯಾಲಿನ್ ಬಗ್ಗೆ, ರೆವಲ್ಯೂಷನ್ಸ್ ಬಗ್ಗೆ ಅನೇಕ ಪುಸ್ತಕಗಳನ್ನು ತಂದುಕೊಟ್ರು. ಈ ಸ್ಟಾರ್ಟೆಡ್ ರೀಡಿಂಗ್ ಬುಕ್ಸ್. ಅವನಿಗೆ ಬಹಳ ಬೇಜಾರಾಗ್ತಿತ್ತು, ಈ ಚಿಕ್ಕ ವಯಸ್ಸಲ್ಲಿ ಇಷ್ಟು ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಓದಬೇಕಲ್ಲ, ಫಿಲಾಸಫಿ ಓದಬೇಕಲ್ಲ ಅಂತ ಒಂಥರ ತುಂಬ ಜೀವನದಲ್ಲಿ ಬೇಸರ ಆಗಿದ್ದರು. ಆಮೇಲೆ ಒಂದಿನ ಏನು ಮಾಡ್ತಾರೆ, ಆ ವರ್ಡ್ ಇನ್ಸಿಡೆಂಟ್ ಏನಾಗುತ್ತೆ, ಅವ್ರ ಜೀವನವನ್ನೇ ಪರಿವರ್ತನೆ ಮಾಡುತ್ತೆ, ಅವ್ರ ಜೀವನದ ದಿಕ್ಕನ್ನು ಬದಲಾವಣೆ ಮಾಡಿಬಿಡುತ್ತೆ ಅಲ್ವಾ. ಒನ್ ಡೇ ಹಿ ಲುಕ್ಸ್ ಅ ಬ್ಯೂಟಿಫುಲ್ ಬರ್ಡ್ ಥ್ರೂ ಹಿಸ್ ವಿಂಡೋ ಅಲ್ವಾ. ಆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ ಅದನ್ನು ಡಿಸ್ಕ್ರಿಪ್ಷನ್ ಮಾಡಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಈ ಪಾಯಿಂಟನ್ನು ಬರ್ಕೊಂಡಾಗ ನೀವು ಆ ಡಿಸ್ಕ್ರಿಪ್ಷನ್ ಬರೀರಿ, ಟೂ ಸೆಂಟೆನ್ಸಸ್ ಅಷ್ಟೇ. ಕ್ರೆಸ್ಟ್ ಹೇಗಿತ್ತು, ಇಟ್ ವಾಸ್ ಅ ಲಾಂಗ್ ಟೈಲ್, ಬ್ಯೂಟಿಫುಲ್ ಕಲರ್ಸ್, ಅಷ್ಟೇ ಮೂರೇ ವಿಷಯ ಅಲ್ಲಿ ಬರ್ಡ್ ಬಗ್ಗೆ. ಆಮೇಲೆ ಆ ಬರ್ಡ್ ನೋಡಾದ್ಮೇಲೆ ಅದು ಹಾರೋಗುತ್ತೆ. ಇಟ್ ವಾಸ್ ರೆಡಿ ಟು ಮೂವ್ ಎನಿ ಮೂಮೆಂಟ್. ದ ಡಾರ್ಟಿಂಗ್ ಐಸ್ ವಾಸ್ ಸೋ ಇನ್ಸ್ಪೈರಿಂಗ್ ಫಾರ್ ಸತೀಶ್. ಆ ಕಣ್ಣುಗಳು ಎಷ್ಟು ಒಳಪ್ಪಾಗಿದ್ವು, ಚುರುಕಾಗಿದ್ವು, ಅದು ತುಂಬ ಇನ್ಸ್ಪೈರ್ ಮಾಡಿಬಿಡುತ್ತೆ ಸತೀಶ್ನ. ಆಗ ಅವನು ಏನು ಮಾಡ್ತಾನೆ, ಅದನ್ನು ಆ ಬರ್ಡ್ ಹಾರೋದ್ಮೇಲೆ ಒಂದು ಪೇಪರ್ ಪೆನ್ ತೊಗೊಂಡು ಅವನ ಮನಸ್ಸಿನಲ್ಲಿ ಉಳಿದಂಥ ಒಂದು ಚಿತ್ರನ ನೆನೆಸ್ಕೊಂಡು ಹಿ ಸ್ಟಾರ್ಟೆಡ್ ಡ್ರಾಯಿಂಗ್ ದ ಬರ್ಡ್ಸ್, the bird picture. After he started drawing, aaga avaru gottagutte, oh nanage ee kale ide, drawing kale annod nannalli ide antakkantad gottagi, next en martare pustaka ododanna nilisbittu avara mood prakara khushiyagiddaga onthara bere bere drawings, dukkha agiddaga bere bere drawings, hage yava yava feelings alli irta idru aa reetiya drawings anna avaru vyaktapadista draw martane idru. Aadre tandege ishta itta idu ಇಲ್ಲ. ತಂದೆ ಏನು ಅಂದ್ಕೊಂಡ್ರು, ಮಗ ಒಬ್ಬ ಆರ್ಟಿಸ್ಟ್ ಆದರೆ ತುಂಬ ಅವನು ಒಳ್ಳೆ ಲೈಫ್ನ ಲೀಡ್ ಮಾಡೋಕ್ಕಾಗಲ್ಲ, ಕಂಫರ್ಟಬಲ್ ಆಗಿ ಅಂತ ಹೇಳಿ ಏನು ಮಾಡ್ತಾರೆ, ಅವರು ಎನ್ಕರೇಜ್ ಮಾಡಲ್ಲ. ಆದರೆ ಕಡೆಗೆ ಗೊತ್ತಾಗುತ್ತೆ ಅವತಾರ್ ನರೇನ್ಗೆ, ಸತೀಶ್ ಗುಜರಾಲ್ ತಂದೆಗೆ, ನನ್ನ ಮಗನ ಡೆಸ್ಟಿನಿ ಬಂದು ಇಟ್ಸ್ ಲೇ ಇನ್ ಕ್ಯಾನ್ವಸ್ ಅಂಡ್ ಪೇಂಟ್ ಅಂತಕ್ಕಂಥದ್ದು ಒಂದು ಲೈನನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿ ಓದ್ತೀವಿ. ಸೊ ಈ ಅಂಡರ್ಸ್ಟ್ಯಾಂಡ್ಸ್ ದಟ್ ಹಿಸ್ ಸನ್ ಡೆಸ್ಟಿನಿ, ಹಿಸ್ ಸನ್ಸ್ ಡೆಸ್ಟಿನಿ ಇಸ್ ಇನ್ ಕ್ಯಾನ್ವಸ್ ಅಂಡ್ ಪೇಂಟ್ ಅಂತ ಹೇಳಿ, ಸೊ ಹಿ ಗೋಸ್ ಔಟ್. ಒನ್ ಡೇ ಹಿ ಕಮ್ಸ್ ಟು ದ ರೂಮ್ ಆಫ್ ಹಿಸ್ ಸನ್. ಹಿಸ್ ಸನ್ ಇಸ್ ಸ್ಟಿಲ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್. ಹಿ ಗೋಸ್ ಔಟ್, ಬೈಸ್ ಅ ನಂಬರ್ ಆಫ್ ಬ್ರಷಸ್, ಪೇಂಟ್ಸ್ ಆ್ಯಂಡ್ ಕಮ್ಸ್ ಬ್ಯಾಕ್. ಬಂದು ಮತ್ತೆ ಮಗನ ಹತ್ರ ಇದನ್ನೆಲ್ಲ ಕೊಡ್ತಾರೆ, ಡ್ರಾಯಿಂಗ್ ಶೀಟ್ಸು, ಬ್ರಷಸ್ಸು, ಪೇಂಟ್ಸು ಎಲ್ಲ. ಅದನ್ನು ನೋಡಿ ಸತೀಶ್ಗೆ ತುಂಬ ಖುಷಿಯಾಗ್ಬಿಡತ್ತೆ. ಏನು ಮಾಡ್ತಾನೆ ಅವನು ಖುಷಿಯಾಗಿ, ತಂದೆನ ಹೋಗಿ ಹಗ್ ಮಾಡ್ಕೊಳ್ತಾನಲ್ವಾ. ಹಗ್ ಮಾಡಿಕೊಂಡಾಗ ತಂದೆ ಹೇಳ್ತಾರೆ, ಆಯಿತು ಮಗನೇ, ನಾನು ನಿನಗೆ ಒಳ್ಳೆ ಶಾಲೆಗೆ ಸೇರಿಸ್ತೀನಿ, ಒಳ್ಳೆ ಆರ್ಟ್ ಶಾಲೆಗೆ ಸೇರಿಸ್ತೀನಿ, ನೀನು ಇದರಲ್ಲೇ ಮುಂದುವರಿ ಅಂತ ಹೇಳಿ ಅವನ ಕಡೆಗೆ ಒಳ್ಳೆ ಆರ್ಟಿಸ್ಟ್ ಆರ್ಟ್ ಶಾಲೆಗೆ ಸೇರಿಸಿ, ದೆನ್ ಫೈನಲಿ ಹಿ ಬಿಕಮ್ಸ್ ಅ ಗ್ರೇಟ್ ಆರ್ಟಿಸ್ಟ್. ಆ್ಯಂಡ್ ನೌ ಇನ್ ದ ಲಾಸ್ಟ್ ಪ್ಯಾರಾಗ್ರಾಫ್ ಆಫ್ ದ ಲೆಸನ್ ವಿ ರೀಡ್ ಅಬೌಟ್ ದ ಅಚೀವ್ಮೆಂಟ್ಸ್. ಏನೆಲ್ಲ ಅಚೀವ್ಮೆಂಟ್ ಮಾಡ್ತಾರೆ, ಅವರು ಆಲ್ರೆಡಿ 4 ಬುಕ್ಸ್ ಕೂಡ ಬರೀತಾರೆ ಆರ್ಕಿಟೆಕ್ಚರ್ ಬಗ್ಗೆ, ಪೇಂಟಿಂಗ್ ಬಗ್ಗೆ, ಆರ್ಟ್ ಬಗ್ಗೆ, ಡ್ರಾಯಿಂಗ್ ಬಗ್ಗೆ. ಹಾಗೆ ಅವರ ಪೇಂಟಿಂಗ್ಸ್ದು ಎಕ್ಸಿಬಿಷನ್ ಎಲ್ಲ ಡೆಲ್ಲಿಲಿ, ನ್ಯೂಯಾರ್ಕಲ್ಲಿ, ಎಲ್ಲ ಕಡೆ ಪ್ರಪಂಚದಾದ್ಯಂತ ಎಕ್ಸಿಬಿಷನ್ಸ್ ಆಗುತ್ತೆ. ಹಾಗೆ ಅವರಿಗೆ ಒಂದು ಏನೇನೆಲ್ಲ ಅವಾರ್ಡ್ಸ್ ಬಂದಿದೆ ಅದ್ರ ಬಗ್ಗೆನೂ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ನೋಡ್ತೀವಿ. ಸೊ ಹಿಯರ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಎನಿ ಫಿಸಿಕಲ್ ಡಿಸೆಬಿಲಿಟಿ ಇಸ್ ನಾಟ್ ಅ ಬ್ಯಾರಿಯರ್ ಟು ಸಕ್ಸಸ್. ಅದರಿಂದ ಪಾಠ ಎಂಡ್ ಆಗುತ್ತಲ್ವ ಮಕ್ಕಳೇ? ಥ್ಯಾಂಕ್ ಯು. ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಮೂವ್ ಆನ್ ಟು ಗ್ರಾಮರ್, 4 marks which is asked for MCQs.